माभिर्मन्दमनो विचिन्त्य बहुधा यामीश्चिरं यातनाः नामीनः प्रभवन्ति पापरिपवः स्वामी ननु श्रीधरः आलस्यं व्यपनीयभक्तिसुलभं ध्यायस्वनारायणं लोकस्य व्यसनापनोदनकरो दासस्य किं न क्षमः हे hey मनसे ಮುರವೈರಿಯೂ ಶಂಕಚಕ್ರಧಾರಿಯು ಮತ್ತು ಸರಸಿಜನಯನನೂ ಆದ ಶ್ರೀಹರಿಯ ಸ್ಮರಣೆ ಮಾಡುವಲ್ಲಿ ದಣಿವಿಲ್ಲದಿರಲಿ ಏಕೆಂದರೆ ಹರಿಚರಣ ಸ್ಮರಣಾಮೃತ ಸುಖಕ್ಕೆ ಸರಿಹೋಲುವ ಹೆಚ್ಚಿನ ಸುಖ ಇನ್ನಾವುದೂ ಇಲ್ಲ ವಿವರಣೆ ಉಪನಿಷತ್ತು ರಸೋವೈಸಃ ಎಂದು ಪರಮಾತ್ಮನನ್ನು ಹೊಗಳಿದೆ ಪರಮಾತ್ಮನು ಆನಂದದ ರಸ ಈ ಸವಿಯನ್ನು ಬಲ್ಲವರೇ ಬಲ್ಲರು ಎಲ್ಲರೂ ಅರಿಯರು ಆನಂದ ಪರಮಾತ್ಮ ನಮ್ಮ ಹೃದಯದಲ್ಲಿಯೇ ಇದ್ದಾನೆ ಹೀಗಿರುವಾಗ ನಮ್ಮ ಮನಸ್ಸು ಪರಮಾತ್ಮನತ್ರ ಧಾವಿಸುವ ಅಗತ್ಯವಿಲ್ಲ ಅಥವಾ ದೇವರನ್ನು ಹುಡುಕಿಕೊಂಡು ಹೋಗುವುದೂ ಬೇಡ ಪ್ರಶಾಂತ ಸ್ವರೂಪನಾದ ಪರಮೇಶ್ವರ ಮನಸ್ಸಿನಲ್ಲಿಯೇ ಇದ್ದಾನೆ ಹೃನ್ಮಂದಿರವೇ ಪರಮಾತ್ಮನ ದೇಗುಲ ಮನಸ್ಸು ಬುದ್ಧಿ ವಿಷಯಗಳಿಂದ ಹಿಮ್ಮೆಟ್ಟಿ ಪ್ರಶಾಂತವಾಗಿ ನಿಂತರೆ ಸಾಕು ಆಗ ಸಹಜಾನಂದ ಅಲ್ಲೇ ದೊರಕುವುದು ಭಕ್ತರು ಸಂತರು ದೇವರ ನಾಮವನ್ನು ಹಾಡುತ್ತಾ ಮನಸ್ಸನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸಿಕೊಂಡು ಚಿಂತೆ ಅಶಾಂತಿಗಳಿಂದ ಬಿಡಿಸಿಕೊಂಡು ಅದನ್ನು ನಿರ್ವಿಷಯ ಮಾಡಿಕೊಂಡಾಗ ಪೂರ್ಣ ಆನಂದವನ್ನು ಅನುಭವಿಸಿದ್ದಾರೆ ಎಲ್ಲ ಮಹಾತ್ಮರುಗಳು ಚಿತ್ತ ಶುದ್ಧಿಯನ್ನು ಮಾಡಿಕೊಂಡು ಅಮನೀಭಾವದಲ್ಲಿ ನಿಂತಾಗ ಬ್ರಹ್ಮಾನಂದವನ್ನು ಅನುಭವಿಸಿದ್ದಾರೆ ಇದಕ್ಕೆ ಸರಿಹೋಲುವ ಸುಖ ವಿಷಯಗಳಲ್ಲಿ ಇಲ್ಲವೇ ಇಲ್ಲ ನಾವು ಸಾಮಾನ್ಯರು ಒಳಗೆ ಹೋಗುವ ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡಿ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಲ್ಲವಾದುದರಿಂದ ನಮಗೆ ಆ ಅಲೌಕಿಕ ಆನಂದದ ಅನುಭವವಾಗಿಲ್ಲ ಆಳ್ವಾರವರು ಹೇ ಮನಸ್ಸೆ ಹರಿಸ್ಮರಣೆ ಮಾಡುವಲ್ಲಿ ಎಂದಿಗೂ ದಣಿವಾಗದಿರಲಿ ಎಂದು ತಮ್ಮ ಮನಸ್ಸಿಗೆ ತಾವೇ ಹೇಳಿಕೊಂಡಿದ್ದಾರೆ ಅವರಿಗೆ ಆ ಹೆಚ್ಚಿನ ಸುಖದ ಅನುಭವವಾಗಿತ್ತು ಹಾಗೂ ಆನಂದದ ರಸಾನುಭೂತಿ ಅವರದಾಗಿತ್ತು ಹರಿಚರಣದಲ್ಲಿ ಮನಸ್ಸು ನಿಲ್ಲುವುದು ಎಂದರೆ ಅದು ವಿಷಯಾಸಕ್ತಿಗಳನ್ನು ಕಳೆದುಕೊಳ್ಳುವುದು ಎಂದರ್ಥ ಇದು ಪ್ರತಿಯೊಬ್ಬನಿಗೂ ಸಾಧ್ಯ ಆದರೆ ರಾತ್ರಿ ಹಗಲಾಗುವುದರೊಳಗೆ ಸಿದ್ಧಿಸುವುದಿಲ್ಲ ಅದಕ್ಕಾಗಿ ಪುನಃ ಪುನಃ ಮನಸ್ಸಿಗೆ ನಾವು ಹೇಳುತ್ತಿರಬೇಕು ವಿಚಾರದ ಮೂಲಕ ಮಾತ್ರ ಮನಸ್ಸನ್ನು ಹಿಡಿದು ಪರಮಾತ್ಮನ ಕಡೆಗೆ ತಿರುಗಿಸಿಕೊಳ್ಳಲು ಸಾಧ್ಯ ಎಲ್ಲ ಮಹಾತ್ಮರು ಸರಿಸಿದ ಹಾದಿಯೇ ಇದು ಭವ ಸುತದುಹಿತ ಕಳತ್ರ ಾರ್ದಂ ವಿಷಮ ವಿಷಯತೋಯೇ ಮಜ್ಜತಾಪ್ಲವಾಂ ಶರಣ ಮೇಕೋ ವಿಷ್ಣು ಪೋತೋ ನರಾಣ ಹೇ ಮನಸ್ಸೆ ಮುಂದೆ ಬರಬಹುದಾದ ಯಮಯಾತನೆಗಳನ್ನು ಬಹು ರೀತಿಯಾಗಿ ನೆನಪಿಸಿಕೊಂಡು ಏಕೆ ಹೆದರುತ್ತಿರುವೆ ಸ್ವಾಮಿ ಶ್ರೀಮನ್ನಾರಾಯಣನೇ ಶ್ರೀರಕ್ಷೆಯಾಗಿ ನಿಂತಿರಲು ಪಾಪರಾಶಿಗಳು ನಿನ್ನನ್ನು ಏನೂ ಮಾಡಲಾರವು ಆದ್ದರಿಂದ ಆಲಸ್ಯವನ್ನು ತ್ಯಜಿಸಿ ಭಕ್ತಿ ಸುಲಭವಾದ ನಾರಾಯಣನನ್ನು ಧ್ಯಾನಿಸು ಸಮಸ್ತ ಲೋಕದ ರಕ್ಷಣೆಯ ಭಾರವನ್ನು ಹೊತ್ತಿರುವ ಆ ಸ್ವಾಮಿಯು ನಿನ್ನೊಬ್ಬನನ್ನು ರಕ್ಷಿಸಲಾರನೇ ವಿವರಣೆ ಜಗತ್ತಿನ ಸಕಲ ಸಂಪತ್ತಿಗೂ ಒಡತಿಯಾಗಿರುವ ಶ್ರೀಲಕ್ಷ್ಮಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧರಿಸಿರುವವನೇ ಶ್ರೀಧರ ಅವನೇ ಶ್ರೀಪತಿ ಅಂತಹ ಶ್ರೀಪತಿಯು ಮನಸ್ಸು ಮಾಡಿದರೆ ನಮಗೇನು ಬೇಕೋ ಏನು ಸೂಕ್ತವೋ ಅದನ್ನು ಕೊಡಲಾರನೇ ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ ನಮಗೆ ಏನು ಬೇಕೋ ಅದನ್ನು ಕೊಡಲು ಅವನು ಶಕ್ಯ ಆದರೆ ನಮಗೆ ಏನು ಬೇಕು ಏನು ಬೇಡ ಯಾವುದು ಒಳಿತು ಹಾಗೂ ಯಾವುದು ಒಳಿತಲ್ಲ ಎಂದು ಅರಿಯಲು ನಾವು ಶಕ್ಯರಲ್ಲ ಹಾಗಾಗಿ ನಾವು ಏನನ್ನಾದರೂ ಬೇಡಿದರೆ ಹಾಗೆ ನಾವು ಬೇಡಿ ಪಡೆದುಕೊಂಡಿದ್ದರಿಂದ ಬರುವ ದುಃಖ ಸಂಕಟ ಯಾತನೆಯನ್ನು ನಾವೇ ಅನುಭವಿಸಬೇಕಲ್ಲವೇ ಹಾಗಾಗಿ ಅವನಿಂದ ನಾವು ಏನನ್ನೂ ಬೇಡದೆ ಕೇವಲ ಅವನನ್ನೇ ನನ್ನ ಮನದಲ್ಲಿ ಬಂದು ಕೂರುಪ್ರಭು ಎಂದು ಬೇಡಬೇಕು ಅವನಲ್ಲಿ ದಾಸ್ಯವನ್ನು ಮಾಡಬೇಕು ಅದನ್ನು ಈಗಲೇ ಮಾಡಬೇಕು ಆಲಸ್ಯ ಮಾಡದೇ ಮಾಡಬೇಕು ಜಗತ್ತಿನ ಸೆಳೆತಗಳು ಎಷ್ಟು ತೀವ್ರವಾಗಿರುತ್ತದೆಂದರೆ ನಮ್ಮನ್ನು ಪರಮಾತ್ಮನಿಂದ ವಿಮುಖರನ್ನಾಗಿಸಲು ಹೊಂಚು ಹಾಕುತ್ತಿರುತ್ತವೆ ಶ್ರೀಕೃಷ್ಣ ಅನನ್ಯಶ್ಚಿಂತೆಯಂತೋ ಮಾಂ ಹೇ ಜನಾ ಪರ್ಯುಪಾಸತೆ ಯೋಗಕ್ಷೇಮಂ ವಹಾಮ್ಯಹಂ ಎನ್ನುತ್ತಾನೆ ಗೀತೆಯಲ್ಲಿ ಹಾಗಾಗಿ ನಾರಾಯಣನ ನಿರಂತರ ಧ್ಯಾನವನ್ನು ಈಗಲೇ ಆಲಸ್ಯವಿಲ್ಲದೆ ಆರಂಭಿಸಬೇಕು ಏಕೆಂದರೆ ಅವನು ಭಕ್ತಿ ಸುಲಭ ಭಕ್ತ ಪರಾಧೀನ ಭಕ್ತವತ್ಸಲ ಹಾಗಾಗಿ ನಮ್ಮನ್ನು ಈ ಜಗತ್ತಿನ ವ್ಯಸನ ಮತ್ತು ಸಂಕಷ್ಟಗಳಿಂದ ಕೂಡಲೇ ಮುಕ್ತನಾಗಿಸುತ್ತಾನೆ ನಾವು ಲೋಕದ ಬದುಕಿನಲ್ಲಿದ್ದರೂ ಅಂತರಂಗದಲ್ಲಿ ಶ್ರೀಧರನ ಧ್ಯಾನ ನಿರಂತರವಾಗಿರಬೇಕು ಎನ್ನುವುದೇ ಈ ಶ್ಲೋಕದ ತಿರುಳು ಮಗಾಧಂ ದುಸ್ತರಂ ನಿಸ್ತರೇಯಂ ಕಥಮಹಮಿತಿ ಚೇತೋ ಮಾಸ್ಮಗಾ ಕಾತರ ಜದೃಶಿ ದೇವೇ ತಾವಕಿ ಭಕ್ತಿರೇಕ ನರಕಭಿಧಿ ನಿಷಣ್ಣ ತಾರಯಿಷ್ಯತ್ಯವಶ್ಯಂ ಮುಕುಂದಮಾಲ ಸ್ತೋತ್ರ ಶ್ಲೋಕ ಹದಿಮೂರು ತಾತ್ಪರ್ಯ ಸಂಸಾರವೆಂಬ ಸಾಗರದಲ್ಲಿ ಮುಳುಗಿ ದ್ವಂದ್ವಗಳ ಹೊಡೆತಕ್ಕೆ ಸಿಲುಕಿ ಮಗ ಮಗಳು ಹೆಂಡತಿ ಮುಂತಾದವರನ್ನು ಪೋಷಿಸುವ ಭಾರದಲ್ಲಿ ನಲುಗಿ ವಿಷಮವಾದ ವಿಷಯಗಳೆಂಬ ಮಡುವಿನಲ್ಲಿ ಪಾರುಗಾಣಲಾಗದೆ ಮುಳುಗುತ್ತಿರುವ ಯಾರಿಗಾದರೂ ಪಾರಾಗಲು ಶ್ರೀಮನ್ ಮಹಾವಿಷ್ಣು ಎಂಬ ನಾವೆಯೇ ಆಶ್ರಯವಾಗಲಿ ಎಂದು ಭವಸಾಗರದಿಂದ ಪಾರಾಗುವ ಏಕೈಕ ಸೂತ್ರವನ್ನು ಆಳ್ವಾರರು ನಮಗೆ ವಿವರಿಸಿದ್ದಾರೆ ವಿವರಣೆ ಭವಜಲದಿ ಎಂದರೆ ಸಂಸಾರ ಸಾಗರ ಈ ಜಗತ್ತಿಗೆ ಬಂದವರೆಲ್ಲರೂ ಇಲ್ಲಿ ಬದುಕಲೇಬೇಕು ಇದರಿಂದ ಪಲಾಯನ ಮಾಡಲು ಸಾಧ್ಯವೇ ಇಲ್ಲ ಆದರೆ ಇಲ್ಲಿ ಇರುವ ದ್ವಂದ್ವಗಳ ನಡುವೆ ಸಾಂಸಾರಿಕ ಸಂಬಂಧಗಳ ನಡುವೆ ವಿಷಯಗಳ ವಿಷವೃತ್ತದಲ್ಲಿ ಸಿಲುಕಿಕೊಂಡಿರುವಾಗ ಒಂದು ಶಾಂತ ಬದುಕನ್ನು ಬದುಕಲು ಸಾಧ್ಯವೇ ಆಗುವುದಿಲ್ಲ ಸದಾಕಾಲ ಇದೋ ಅದೋ ಒಳ್ಳೆಯದೋ ಕೆಟ್ಟದೋ ಬೇಕೋ ಬೇಡವೋ ನಂಬುವುದೋ ಬಿಡುವುದೋ ಎಂಬ ದ್ವಂದ್ವಗಳ ನಡುವೆ ಸತ್ಯವನ್ನರಿಯುವ ಮತ್ತು ಸತ್ವವನ್ನು ಅಂತರಂಗದೊಳಗೆ ಇಳಿಸಿಕೊಳ್ಳುವ ಕೆಲಸ ಆಗುವುದೇ ಇಲ್ಲ ಹೋಗಲಿ ನಿರ್ಲಿಪ್ತವಾಗಿದ್ದು ಬಿಡೋಣ ಎಂದರೆ ನಾವು ಹುಟ್ಟಿದ ಮನೆ ಜನ್ಮದಿಂದ ಬಂದಂತಹ ಸಂಬಂಧಗಳು ನಾವೇ ಅಪೇಕ್ಷಿಸಿ ಕಟ್ಟಿಕೊಳ್ಳುವ ಬಂಧಗಳು ಅನಪೇಕ್ಷಿತವಾಗಿ ನಮಗಂಟಿಕೊಳ್ಳುವ ನೆಂಟುಗಳು ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಯಾದ ಸಂಬಂಧಗಳ ನಡುವೆ ನಾವು ಮುಳುಗಿ ಹೋಗುತ್ತೇವೆ ಹಾಗೂ ಇದು ಅನಿವಾರ್ಯ ಇವುಗಳಿಂದ ಪಲಾಯನ ಮಾಡುವುದೂ ಸರಿಯಲ್ಲ ಅದಕ್ಕೆ ದಾಸವರೇಣ್ಯರು ಈಸಬೇಕು ಈಸಿ ಜಯಿಸಬೇಕು ಎಂದಿದ್ದಾರೆ ಹಾಗಾದರೆ ಇವೆಲ್ಲವುಗಳ ನಡುವೆಯೂ ಇದ್ದು ಈ ವಿಷವೃತ್ತದಲ್ಲಿ ಸಿಲುಕಿರುವಾಗ ಇವುಗಳೆಲ್ಲವನ್ನೂ ಅನುಭವಿಸುತ್ತಾ ಇದರಿಂದ ಪಾರಾಗುವುದು ಹೇಗೆ ಎಂದರೆ ಅದಕ್ಕಿರುವ ಏಕೈಕ ಮಾರ್ಗ ಶ್ರೀಮನ್ ಮಹಾವಿಷ್ಣುವಿಗೆ ಸಂಪೂರ್ಣ ಶರಣಾಗುವುದು ಇಲ್ಲಿ ವಿಷ್ಣು ಎಂದರೆ ಅದೊಂದು ಶಕ್ತಿ ಮತ್ತು ತತ್ವ ಅದಕ್ಕೆ ಯಾರು ಏನು ಬೇಕಾದರೂ ಕರೆದಿರಬಹುದು ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ ಹರ ನರರೇನು ಭಾವಿಸಿದರಂತೆ ಅದರಂತೆ ಕಾಣುವನು ಎನ್ನುತ್ತಾರೆ ಜ್ಞಾನಿಗಳು ಆ ಶಕ್ತಿಯಲ್ಲಿ ನಮ್ಮ ಶರಣಾಗತಿಯು ಸಂಪೂರ್ಣವಾಗಬೇಕು ಅರೆನೆಚ್ಚನೊಲ್ಲ ಬೊಮ್ಮ ಎಂದಿದ್ದಾರೆ ಡಿ ವಿ ಜಿಯವರು ಮತ್ತು ಇದನ್ನೇ ಜಗತ್ತಿನ ಎಲ್ಲ ಜ್ಞಾನಿಗಳು ಬೋಧಿಸಿದ್ದಾರೆ ಹಾಗಾಗಿ ಭಗವಂತನಲ್ಲಿ ಸಂಪೂರ್ಣ ಶರಣಾದರೆ ಸಂಸಾರದಲ್ಲಿದ್ದರೂ ಅದನ್ನು ಗೆದ್ದು ಮೇಲೇರಬಹುದು ಜಗತ್ತಿನ ಆನಂದದಿಂದ ಮೇಲೇರಿ ಜಗದಾತ್ಮಾನಂದವನ್ನು ಹೊಂದಬಹುದು तृष्णातो ये मदनपवनोऽधूतमोहोर्मिमाले दारावर्ते तनयसहज सहज ग्राहसङ्घाकुले च संसाराख्ये महति जलधौ मज्जतां न स्त्रिधामन् पादाम्भोजे वरद भवतो भक्तिनावं प्रयच्छ मुकुन्दमालास्तोत्र श्लोकहरिनालक्कु ತಾತ್ಪರ್ಯ ಅಗಾಧವೂ ದುಸ್ತರವೂ ಆದ ಸಂಸಾರ ಸಾಗರವನ್ನು ನಾನು ಹೇಗೆ ದಾಟಲಿ ಎಂಬ ಕಾತರತೆಯನ್ನು ಹೇ ಮನಸ್ಸೇ ನೀನು ಬಿಟ್ಟು ಬಿಡು ಪುಂಡರೀಕಾಕ್ಷನು ನರಕಾಂತಕನೂ ಆದ ಪರಮಾತ್ಮನನ್ನು ದೃಢವಾಗಿ ನೀನು ಸೇವಿಸುವುದಾದರೆ ಖಂಡಿತವಾಗಿಯೂ ಅವನು ನಿನ್ನನ್ನು ದಾಟಿಸುವನು ವಿವರಣೆ ಕಲೌ ಕಲ್ಮಶ ಪಾಪದ್ರವ್ಯೋಪಜೀವಿನಾಂ ವಿಧಿಕ್ರಿಯಾವಿಹೀನ ಗತಿರ್ಗೋವಿಂದ ಕೀರ್ತನ ಎಂದು ಭಾಗವತ ಪುರಾಣ ಹೇಳುತ್ತದೆ ಜೀವನದಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ನಾನು ನನ್ನದು ಎಂಬ ಅಹಂಕಾರ ಮತ್ತು ಮಮಕಾರಗಳೇ ಸಂಸಾರ ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಸಂಸಾರಿಗಳು ನಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಅಥವಾ ಆಸೆಗಳು ಈಡೇರದಿದ್ದಾಗ ಅಲ್ಲೋಲ ಕಲ್ಲೋಲವಾಗುತ್ತದೆ ನಾವು ಕಾಡಿನಲ್ಲಿರುವ ತಪಸ್ವಿಯಂತಲ್ಲ ಸಂಘಜೀವಿಗಳು ಮತ್ತು ಎಲ್ಲರೊಂದಿಗೆ ಬದುಕುವವರು ತಪಸ್ವಿಗೆ ಸಂಸಾರ ಬಂಧನವಿಲ್ಲ ಹಾಗೂ ಹೊರಗಿನ ಆಕರ್ಷಕ ವಸ್ತುಗಳ ಪ್ರಲೋಭನೆಯಿಲ್ಲ ಹಾಗಾಗಿ ಅವನ ಮನಸ್ಸಿನ ಶಾಂತಿ ಹೆಚ್ಚು ನಾವು ಹಾಗಲ್ಲ ನಮಗೆ ಹೊರಗಿನ ವಿಷಯಗಳು ಹೆಚ್ಚಿನ ಸುಖವನ್ನು ನೀಡುವುದೆಂಬ ಭ್ರಾಂತಿಯಲ್ಲಿರುವೆವು ಹಾಗೂ ಬಂಧು ಮಿತ್ರರು ಶಾಂತಿಯನ್ನು ಕೊಡುವರೆಂಬ ಆಸೆ ಈ ಎರಡು ಆಸೆಗಳೇ ಸಂಸಾರ ಹೀಗಾಗಿ ನಮ್ಮ ಮನಸ್ಸು ಹೊರಗಿನ ವಿಷಯಗಳನ್ನೇ ಬೆನ್ನಟ್ಟುವುದು ಎಂದು ನಮಗೆ ಪೂರ್ಣ ಶಾಂತಿಯು ಆತ್ಮಸ್ವರೂಪ ಎಂಬ ದೃಢವಾದ ಅರಿವು ಮೂಡುವುದೋ ಆಗ ಪ್ರಪಂಚದ ವಿಷಯಗಳು ಸಂಪೂರ್ಣ ಆನಂದವನ್ನು ಕೊಡುವ ಶಕ್ತಿ ಪಡೆದಿಲ್ಲ ಎಂಬುದು ತಿಳಿಯುವುದು ಮನಸ್ಸನ್ನು ಆತ್ಮನ ಕಡೆಗೆ ತಿರುಗಿಸಿ ನಿಲ್ಲಿಸುವ ತಂತ್ರವೇ ಭಕ್ತಿ ಆತ್ಮನನ್ನು ಆಶ್ರಯಿಸಿ ನಿಂತ ಮನಸ್ಸಿಗೆ ಯಾವಾಗಲೂ ಪೂರ್ಣ ಶಾಂತಿ ಅನ್ಯಥಾ ಶರಣಂ ಶರಣಂನಾಸ್ತಿತ್ವಮೇವ ಶರಣಮ್ಮಮಾ ಎಂದು ಭಗವಂತನಲ್ಲಿ ಶರಣಾಗತರಾಗಬೇಕು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ನಿನ್ನ ಕೈಯೊಳಗೆ ಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆಟುಕದೆ ಕಣ್ಣಿಗೆಟುಕದೆ ಸಾಗುತಿಹುದು ದೈವದ ಸಂಚು ತಣ್ಣಗಿರಿ ಸಾತ್ಮವನು ಎನ್ನುತ್ತಾರೆ ಹಾಗೆ ನಾವು ಶಾಂತರಾಗಿ ಶ್ರೀಹರಿಯನ್ನು ನಂಬಿದರೆ ತಾರಯಿಷ್ಯತ್ಯವಶ್ಯಂ ಎಂದು ಆಳ್ವಾರರು ಹೇಳುವಂತೆ ದೇವರು ಖಂಡಿತವಾಗಿಯೂ ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡಿಯೇ ಮಾಡುತ್ತಾನೆ ಆದರೆ ಪ್ರಯತ್ನವು ನಮ್ಮಿಂದಲೇ ಪ್ರಾರಂಭವಾಗಬೇಕು ಪೃಥ್ವಿ ಕಣಿಕಾ फल्गुस्फुलिङ्गो लगुः तेजो निश्वसनं मरुतनुतरं रन्ध्रं सुसूक्ष्मं नभः क्षुद्रा रुद्रपितामहःप्रभृतय कीटासमस्तासुरा ಶ್ರೀಪಾದ ಶ್ರೀಪಾದೂಳೀಕಣ ಮುಕುಂದಮಾಲಾ ಸ್ತೋತ್ರ ಶ್ಲೋಕ ಹದಿನೈದು ತಾತ್ಪರ್ಯ ತೃಷ್ಣೆ ಎಂಬುದೇ ನೀರು ಕಾಮಕ್ರೋಧಗಳೇ ಬಿರುಗಾಳಿ ಮಮತೆಯೆನ್ನುವುದೇ ಅಲೆಗಳು ಹೆಂಡತಿಯು ಸುಳಿ ಮಗ ಮತ್ತು ಸಹೋದರರು ಮೊಸಳೆಗಳು ಎಂಬ ಈ ರೀತಿಯ ಭಯಾನಕವಾದ ಸಂಸಾರದಲ್ಲಿ ಮುಳುಗುತ್ತಿರುವ ನಮಗೆ ಪರಮಾತ್ಮನ ಭಕ್ತಿ ಎಂಬ ನಾವೆಯೊಂದೇ ದಾಟಲು ಸಹಕಾರಿಯಾಗಿರುವುದು ವಿವರಣೆ ಒಬ್ಬ ಸಂಸಾರಿಯ ನೈಜ ಚಿತ್ರಣ ಈ ಶ್ಲೋಕದಲ್ಲಿದೆ ಭಗವದ್ಗೀತೆಯ ಜ್ಞಾನ ಧ್ಯಾನ ಶ್ಲೋಕದಲ್ಲೂ ಸಂಸಾರವೆಂಬ ನದಿಯನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋಪಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧಾ ದುರ್ಯೋಧನಾವರ್ತಿನಿ ನಾವು ಹುಟ್ಟುವಾಗ ಕೇವಲ ಒಬ್ಬನಾಗಿ ಹುಟ್ಟಿ ಸ್ವಲ್ಪ ದಿನದಲ್ಲೇ ನಾನು ನನ್ನದು ನನ್ನವರು ಎಂಬ ಮಮಕಾರವನ್ನು ಬೆಳೆಸಿಕೊಳ್ಳುತ್ತೇವೆ ದೇಹವನ್ನು ನಾನು ಎಂದು ಗ್ರಹಿಸುವುದು ಮೊದಲನೆಯ ತಪ್ಪು ವಸ್ತುಗಳು ಮತ್ತು ವ್ಯಕ್ತಿಗಳು ಹೆಚ್ಚಿನ ಸುಖ ನೀಡುವರು ಎಂದು ಆಶಿಸುವುದು ಎರಡನೆಯ ತಪ್ಪು ಮನಸ್ಸು ತನ್ನ ಸುಖಕ್ಕಾಗಿ ವ್ಯಕ್ತಿಗಳನ್ನು ವಸ್ತುಗಳನ್ನು ಆಶ್ರಯಿಸಬಾರದು ಬದಲಾಗಿ ತನ್ನ ಬಳಿಯೇ ಇರುವ ಪರಮಾತ್ಮನನ್ನು ನೆನೆದಲ್ಲಿ ನಿತ್ಯ ಸುಖ ಖಂಡಿತ ಸಂಸಾರವೆಂಬ ನದಿಯಲ್ಲಿ ಆಸೆ ಎಂಬುದೇ ನೀರು ನಮ್ಮದು ಸಾಮಾನ್ಯ ಆಸೆಯಲ್ಲ ಅಥವಾ ಅತಿಯಾಸೆ ದುರಾಸೆ ಇದು ನಮ್ಮನ್ನು ಸರ್ವನಾಶಕ್ಕೆ ಕೊಂಡೊಯ್ಯುವುದು ತೀರದ ಆಸೆಗಳನ್ನು ಮುಂದಿನ ಜನ್ಮದಲ್ಲಾದರೂ ತೀರಿಸಿಕೊಂಡೇ ತೀರುತ್ತೇನೆಂಬ ಆಶೆಯಿಂದಲೇ ಮನುಷ್ಯನು ಸಾಯುವನು ಕಾಮಕ್ರೋಧಗಳೇ ಬಿರುಗಾಳಿ ದೈನಂದಿನ ಜೀವನದಲ್ಲಿ ನಮ್ಮ ಕರ್ಮಾನುಷ್ಠಾನವು ಸರಿಯಾಗಿ ನಡೆದರೆ ನಾವು ಈ ಬಿರುಗಾಳಿಯಿಂದ ತಪ್ಪಿಸಿಕೊಳ್ಳಬಹುದು ಮೋಹವೆಂಬುದೇ ತೆರೆಗಳು ನಾನು ಎಂಬುದು ಮೋಹದ ಮೊದಲನೆಯ ಹೆಜ್ಜೆ ನನ್ನದು ಎಂಬುದು ಎರಡನೆಯ ಆಕ್ರಮಣ ನಮ ಗರಿವಿಲ್ಲದೆಯೇ ಈ ಮೋಹವೆಂಬ ಬೆಂಕಿಯು ನಮ್ಮನ್ನು ಸುಡುತ್ತಿರುತ್ತದೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಎಂಬುದು ಸುಳಿ ಇದ್ದಂತೆ ಹಾಗೆ ಮಗ ಮತ್ತು ಒಡಹುಟ್ಟಿದವರು ಮೊಸಳೆಗಳು ಹೀಗೆ ನಮ್ಮವರು ಎಂದು ಯಾರನ್ನೂ ನೆಚ್ಚಿಕೊಳ್ಳುವ ಹಾಗಿಲ್ಲ ಇಂಥ ಭಯಾನಕ ಸಂಸಾರದಲ್ಲಿ ಸಿಲುಕಿರುವ ನಮಗೆ ಪರಮಾತ್ಮನ ನಾಮಸರಣ ನಾಮಸ್ಮರಣೆಯೊಂದೇ ಕೊನೆಯ ಮಾರ್ಗ ಹೇ ಮರಣ व्याधेश्चिकित्सामिमां योगज्ञासमुदाहरन्ति मुनयो यं याज्ञवल्क्यादयः अन्तर्ज्योतिरमेयमेकममृतं कृष्णाख्यमापीयतां तत्पीतं परमौषधं वितनुते निर्वाणमात्यन्तिकम् ಮುಕುಂದಮಾಲಾ ಸ್ತೋತ್ರ ಶ್ಲೋಕ ಹದಿನಾರು ತಾತ್ಪರ್ಯ ಪರಮಾತ್ಮನ ರೂಪದೆದುರು ಇಡೀ ಭೂಮಂಡಲ ಒಂದು ಧೂಳಿನ ಪರಮಾಣು ಜಗತ್ತಿನ ಸಮಸ್ತ ಜಲರಾಶಿಯೂ ಒಂದು ಹನಿ ಅಗ್ನಿ ಒಂದು ಎಕಶ್ಚಿತ್ ಕಿಡಿ ಸಮಸ್ತ ಜಗತ್ತಿನ ವಾಯು ಮೆಲ್ಲಗೆ ಬಿಟ್ಟ ಒಂದು ಸಣ್ಣ ಉಸಿರು ಇಡೀ ಆಕಾಶ ಒಂದು ಸಣ್ಣ ರಂಧ್ರ ಹಾಗೂ ರುದ್ರ ಬ್ರಹ್ಮಾದಿ ದೇವತೆಗಳು ಕ್ಷುದ್ರರಂತೆ ಮತ್ತು ಇತರ ಎಲ್ಲ ದೇವತೆಗಳು ಕೀಟಗಳಂತೆ ಕಾಣವು ಅಂತಹ ಬೃಹತ್ತಾದ ಪರಮಾತ್ಮನ ಮಹತ್ವವು ಪರಮಾತಿ ಪರಮವಾಗಿದೆ ಎಂದು ಶ್ರೀಹರಿಯ ನಾವು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದಂತಹ ಬೃಹದಾಕಾರವನ್ನು ಆಳ್ವಾರವರು ಅವರು ವರ್ಣಿಸುತ್ತಾರೆ ವಿವರಣೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಇಚ್ಛಾಮರಣಿ ಭೀಷ್ಮರು ಉತ್ತರಾಯಣ ಪುಣ್ಯಕಾಲವನ್ನೇ ನಿರೀಕ್ಷಿಸುತ್ತಾ ಶರಶಯ್ಯೆಯ ಮೇಲೆ ಮಲಗಿರುವಾಗಿರುವ ಮಲಗಿರುವಾಗ ಪ್ರತಿ ಸಂಜೆಯೂ ಸತ್ಸಂಗಕ್ಕೆಂದು ಅವರ ಬಳಿ ಪಾಂಡವರು ಹಾಗೂ ಕೌರವರು ಸೇರುತ್ತಿದ್ದರು ಅಂಥ ಒಂದು ಸಂಜೆಯಲ್ಲಿ ಧರ್ಮರಾಯನ ಭೀಷ್ಮ ಪಿತಾಮಹನನ್ನು ಈ ಜಗತ್ತಿನಲ್ಲಿರುವ ಏಕೈಕ ದೈವವಾವುದು ನಾವು ಯಾರನ್ನು ಧ್ಯಾನಿಸಬೇಕು ಎಂದು ಪ್ರಶ್ನಿಸಿದಾಗ ಭೀಷ್ಮರು ನೀಡುವ ಉತ್ತರದಲ್ಲಿ ಪರಮಂ ಯೋ ಮಹತ್ತೇಜಃ ಪರಮಂ ಯೋ ಮಹತ್ತಪ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಪ್ಪರಾಯಣಂ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾಂಚ ಮಂಗಲಂ ದೈವತಂ ದೇವತಾಂಚ ಯೋ ವ್ಯಯಪಿತ ಎಂದು ಉತ್ತರಿಸುತ್ತಾ ಸಕಲ ಸೃಷ್ಟಿಯನ್ನು ಮೀರಿದವನು ಎನ್ನುವ ಅರ್ಥದಲ್ಲಿ ಪರಮಾತ್ಮನನ್ನು ವಿವರಿಸುತ್ತಾರೆ ಅರ್ಥಾತ್ ಸಭೂಮಿಂ ವಿಶ್ವತೋ ವೃತ್ವ ಎಂದು ಪುರುಷ ಸೂಕ್ತ ಹೇಳುವಂತೆ ಇಡೀ ಜಗತ್ತನ್ನಾವರಿಸಿಕೊಂಡು ಅದಕ್ಕಿಂತಲೂ ಬೃಹದಾಕಾರವಾಗಿರುವವನೇ ಪರಮಾತ್ಮ ಅವನೇ ನಾರಾಯಣ ಅವನೇ ಶ್ರೀಹರಿ ಅಂತಹ ಬೃದ್ ರೂಪವನ್ನು ನಾವು ನಮ್ಮ ಹೃದಯಗಳಲ್ಲಿ ತುಂಬಿಕೊಂಡು ಒಂದು ವಿಶಾಲತ್ವಕ್ಕೆ ದಾರಿ ಮಾಡಿಕೊಳ್ಳಬೇಕು ಎನ್ನುವುದು ಮತ್ತು ನಾವು ಪರಮಾತ್ಮನ ಈ ಸೃಷ್ಟಿಯಲ್ಲಿ ಒಂದು ಅಣುವನ್ನು ಶತಕೋಟಿ ಭಾಗ ಮಾಡಿದರೆ ಅದರಲ್ಲಿ ಒಂದರಷ್ಟು ಇಲ್ಲವೆಂದರಿತು ನಮ್ಮ ಅಹಂಕಾರವನ್ನು ತೊರೆದು ಭಕ್ತಿಯನ್ನು ಹೃನ್ಮನಗಳಲ್ಲಿ ತುಂಬಿಕೊಳ್ಳಬಹುದು ಎನ್ನುವ ಸೂಚನೆಯನ್ನಿಟ್ಟಿದ್ದಾರೆ ಆಳ್ವಾರರು अन्तः भाव न उटाद नावे धन्यरले हेमर्त्या परमं हितं शृणुतु वो वक्ष्यामि सङ्क्षेपतः संसारार्णव मापदूर्मिबहुलम् सम्यक् प्रविश्य स्थिताः नानाज्ञानमुपास्य चेतसि नमो नारायणायेत्यमुम् मन्त्रं सप्रणवं प्रणामसहितम् प्रावर्त ಹೇ ಲೋಕದ ಜನರೇ ಈ ಹುಟ್ಟು ಸಾವುಗಳೆಂಬ ವ್ಯಾಧಿಯಿಂದ ಚಿಕಿತ್ಸೆ ಪಡೆದು ಮುಕ್ತರಾಗಲು ಯಾಜ್ಞವಾಲ್ಕ್ಯರಂತಹ ಋಷಿಮುನಿಗಳಿಂದ ತೋರಿಸಲ್ಪಟ್ಟ ಚಿಕಿತ್ಸೆಯ ವಿಧಾನವನ್ನು ಕೇಳಿರಿ ಅಪ್ರಮೇಯನು ಅಂತರಂಗದಲ್ಲಿನ ಜ್ಯೋತಿಯಾದ ಶ್ರೀಕೃಷ್ಣ ಎಂಬ ಔಷಧಿಯನ್ನು ಸೇವಿಸಿರಿ ಅದನ್ನು ಕುಡಿದ ಕೂಡಲೇ ಶಾಶ್ವತ ಶಾಂತಿ ದೊರೆಯುತ್ತದೆ ಎಂದು ನಿಜವಾದ ಆನಂದದ ಮಾರ್ಗವನ್ನು ಕುಲಶೇಖರರು ತೋರಿಸಿದ್ದಾರೆ ನಮ್ಮ ನಾಡಿನ ಎಲ್ಲೆಡೆಯಲ್ಲಿಯೂ ನಾವು ಕಾಣುವ ಭಕ್ತಿ ಪಂಥದ ಎಲ್ಲ ಸಾಧುಸಂತರು ಪ್ರತಿಪಾದಿಸುವ ನಿತ್ಯ ತತ್ವವೇ ಇದು ಸಂಸಾರ ಸಾಗರದಲ್ಲಿನ ತೊಡಕುಗಳ ಪರಿಹಾರಕ್ಕೆ ಒಂದೇ ಔಷಧ ಅದೇ ಕೃಷ್ಣನಾಮ ಸ್ಮರಣೆ ನಾವು ಏನೇ ಕೆಲಸ ಮಾಡುತ್ತಿದ್ದರೂ ಅಂತರಂಗದಲ್ಲಿ ಹರಿನಾಮ ಸ್ಮರಣೆಯಿಂದ ಮಾಡುವ ಕೆಲಸ ಭಾರವೆನಿಸದೆ ಸುಲಲಿತವಾಗಿ ಮುಂದೆ ಸಾಗುತ್ತದೆಂಬುದನ್ನು ಎಲ್ಲ ಕಾಲಘಟ್ಟದ ಸಂತರು ದಾಸವರೇಣ್ಯರು ಪ್ರತಿಪಾದಿಸಿದ ತತ್ವೇ ತತ್ವವೇ ಹರಿನಾಮ ಸ್ಮರಣೆ ಆದಿಶಂಕರಾಚಾರ್ಯರು ಸಹ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾಹಿ ಮುರಾರೆ ಎಂದು ಎಂಥ ಪರಿಸ್ಥಿತಿಯಲ್ಲೂ ಕಾಪಾಡುವವನು ಕೇವಲ ಶ್ರೀಹರಿಯೇ ಎಂದು ಪ್ರತಿಪಾದಿಸಿದ್ದಾರೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣ ಕಾರಣ ಮತ್ತು ಕರ್ತೃವಾಗಿರುವ ಆ ಪರಮಾತ್ಮನನ್ನು ಮೊರೆ ಹೋದರೆ ಸುಖಶಾಂತಿಗಳು ದೊರೆಯುತ್ತವೆ ಎನ್ನುವುದನ್ನು ನಾವು ಅರಿಯಬೇಕು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಪರಮೌಷಧ ಎಂದಿದ್ದಾರೆ ಕುಲಶೇಖರರು ಇದು ಸತ್ಯವೇ ಅದಕ್ಕಿಂತ ಶ್ರೇಷ್ಠವಾದದ್ದು ಬೇರಾವುದೂ ಇಲ್ಲ ಹಾಗಾಗಿ ಅನ್ಯಥಾ ಶರಣಂ ನಾಸ್ತಿ ತ್ಮೇವ ಶರಣ ಮಮ್ಮ ತಸ್ಮತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಧನ ಎಂದು ಆ ಪರತತ್ವಕ್ಕೆ ಶರಣಾಗುವುದೇ ನಮಗಿರುವ ಮಾರ್ಗ ನಾಥರುಷೋ ತ್ರಜಾ ಏಕೆ ಚೇತಸ ಸೇವ್ಯೆ ಸೇವ್ಯಪದ ಸರಿ ಸುರೆ ನಾರಾಯಣಿ ತಿಷ್ಟತಿ ம் கச்சிி புருஷாம கதிபயிரமேஷ மல்பம் சேவாயை மிருகாமே நோமூக்காவயம் சேவையமே நோ மூக்கவராயம் ஆபத்தும்ப அலைகளின் கூட ಸಂಸಾರವೆಂಬ ಸಾಗರದಲ್ಲಿ ಮುಳುಗಿರುವ ಹೇ ಮಾನವರೇ ನಿಮ್ಮನ್ನು ನಿಮ್ಮ ಹಲವಾರು ವಿಧದ ಚಿಂತೆಗಳಿಂದ ಮುಕ್ತಗೊಳಿಸುವ ಶಕ್ತಿ ಇರುವ ಪ್ರಣವದಿಂದ ಕೂಡಿದ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಸದಾಕಾಲ ನಿಮ್ಮ ಮನಸ್ಸುಗಳಲ್ಲಿ ಜಪಿಸಿರಿ ಎಂದು ಶುದ್ಧ ಭಕ್ ಭಕ್ತಿಯ ಮಾರ್ಗವನ್ನು ಲೋಕದ ಜನರ ಆತ್ಮೋದ್ಧಾರಕ್ಕಾಗಿ ನೀಡಿದ್ದಾರೆ ಕುಲಶೇಖ ಆಳ್ವಾರರು ವಿವರಣೆ ಜಗತ್ತಿನ ಬದುಕೆಂಬ ಸಾಗರದಲ್ಲಿ ಇರುವುದು ವಿಚಿತ್ರವಾದ ಅಲೆಗಳು ನಾವೇ ಸೃಷ್ಟಿಸಿಕೊಳ್ಳುವುದು ಕೆಲವು ನಮ್ಮ ಪೂರ್ವಕರ್ಮದಿಂದ ಬಂದದ್ದು ಕೆಲವು ಇವುಗಳನ್ನು ಅನುಭವಿಸಿಯೇ ತೀರಬೇಕು ಅವುಗಳನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಿದರೆ ಆನಂದದ ಸ್ಥಿತಿಗೆ ತಲುಪಬಹುದು ಆದರೆ ನಾವು ಈ ಚಕ್ರವ್ಯೂಹದಲ್ಲಿ ಭದ್ರವಾಗಿ ಸಿಲುಕಿದ್ದೇವೆ ಇದರಿಂದ ಹೊರಬರುವ ಮಾರ್ಗವನ್ನು ಆಳ್ವಾರರು ತೋರಿಸಿದ್ದಾರೆ ಈ ಜಗತ್ತಿನ ಸೃಷ್ಟಿಗೆ ಆದ ಓಂಕಾರ ಸಹಿತವಾಗಿ ನಮೋ ನಾರಾಯಣ ಎಂದು ಶ್ರೀಮನ್ ನಾರಾಯಣ ಜಪನು ಮಾಡುತ್ತಾ ಇದ್ದರೆ ಸಂಚಿತ ಕರ್ಮಗಳನ್ನು ಅನುಭವಿಸಿ ತೀರಿ ತೀರಿಸುತ್ತಾ ಹೊಸ ಕರ್ಮಗಳನ್ನು ಕಟ್ಟಿಕೊಳ್ಳುವೆ ಎಂದೋ ಒಂದು ದಿನ ಈ ಕರ್ಮ ಚಕ್ರದಿಂದ ಮುಕ್ತರಾಗಿ ಆನಂದದ ಸ್ಥಿತಿಗೆ ತಲುಪಬಹುದು ಎನ್ನುವ ಸೂತ್ರವೇ ಹೊರಬರುವ ಮಾರ್ಗ ನಮಗಿರುವ ಏಕಮೇವ ಸೂತ್ರ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರೋಚ್ಚಾರಣೆ ನಾರ ಎಂದರೆ ನೀರು ಆಯನ ಎಂದರೆ ವಾಸಿಸುವುದು ಎಂದರ್ಥ ನಾರಾಯಣ ಎಂದರೆ ಕ್ಷೀರಸಾಗರದಲ್ಲಿ ವಾಸಿಸುವವನು ಎಂದು ಉಪನಿಷತ್ತುಗಳಾದ ನಾರಾಯಣ ಈಶಾವಾಸ್ಯ ಛಾಂದೋಗ್ಯ ಬೃಹದಾರಣ್ಯಕ ಮಹಾನಾರಾಯಣ ಮುಂತಾದ ಎಲ್ಲ ಉಪನಿಷತ್ತುಗಳಲ್ಲೂ ಈ ನಾರಾಯಣನ ಉಲ್ಲೇಖವಿದೆ ಸೃಷ್ಟಿ ಸ್ಥಿತಿ ಲಯಗಳ ಹೊಣೆ ಹೊತ್ತಿರುವ ತ್ರಿಮೂರ್ತಿಗಳ ರೂಪವನ್ನು ಧರಿಸಿರುವವನು ಸಹ ನಾರಾಯಣನೇ ಎನ್ನುವ ಉಲ್ಲೇಖವೂ ಇದೆ ಓಂ ನಮೋ ನಾರಾಯಣೇ ನಾರಾಯಣೇತಿ ಮಂತ್ರೋಪಾಸಕಃ ಲೋಕಂ ಗಮಿಷ್ಯತಿ ಎಂದು ನಾರಾಯಣೋಪನಿಷತ್ತು ಘೋಷಿಸುತ್ತದೆ ನಾರಾಯಣನೆಂದರೆ ಜಗತ್ ಸೃಷ್ಟಿಕರ್ತ ನಿಯಾಮಕ ನಿರ್ವಾಹಕ ವಿಧಾತ ಎಂದು ಕರೆಯಲ್ಪಡುತ್ತಾನೆ ಯುಗದ ಆದಿಯಲ್ಲಿ ಯಾರಿಂದ ಜಗತ್ತೆಲ್ಲವೂ ಪ್ರಕಟವಾಗುತ್ತದೋ ಮತ್ತು ಯುಗಾಂತ್ಯದಲ್ಲಿ ಯಾರಲ್ಲಿ ಜಗತ್ತೆಲ್ಲವೂ ಲೀನವಾಗುತ್ತದೆಯೋ ಅವನೇ ನಾರಾಯಣ ಎಂದು ಭೀಷ್ಮ ಪ್ರಣೀತ ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖವಿದೆ ಅಂತಹ ನಾರಾಯಣನನ್ನು ನಮಸ್ಕರಿಸುವುದರಿಂದ ಜಗತ್ತಿನ ಆಪತ್ತುಗಳಿಂದ ನಾವು ಮುಕ್ತಿಯನ್ನು ಪಡೆಯಬಹುದು ಎನ್ನುವರು ಕುಲಶೇಖ ಆಳ್ವಾರರು ನಶಿರಸ गात्रै सरो मोद्गमयैः कण्ठेन स्वरगद्गदेन नयने नोद्गीर्णबाष्पाम्बुना नित्यं त्वच्चरणारविन्दयुगलध्यानामृतस्वादिना ಅಸ್ಮ್ ಸರಸಿರು ಸಂಪದ್ಯತಾಂ ಜೀವಿತಂ ಸಂಪದ್ಯತೀವಿ ಜೀವಿತಂ ನಾಥನು ಪುರುಷೋತ್ತಮನು ಮೂರು ಲೋಕದ ಒಡೆಯನು ಮಾನಸಿಕ ಪೂಜೆಗೆ ಲಭ್ಯನು ತನ್ನ ದಿವ್ಯಮಂಗಳ ಸಾನ್ನಿಧ್ಯವನ್ನು ನೀಡತಕ್ಕವನು ಸಕಲ ದೇವಾನುದೇವತೆಗಳಿಗೆ ಅಧಿಪತಿಯೂ ಆದ ಶ್ರೀಮನ್ನಾರಾಯಣನ ನಮಗೆ ಲಭ್ಯವಾಗಿರುವಾಗ ಅವನನ್ನು ಬಿಟ್ಟು ನಮಗೆ ಕಿಂಚಿತ್ ಪ್ರಯೋಜನವನ್ನು ಮಾತ್ರ ನೀಡಬಲ್ಲ ಮನುಷ್ಯನ ಸೇವೆ ಮಾಡುತ್ತಿದ್ದೇವಲ್ಲ ನಾವೆಂಥ ಮೂರ್ಖರು ಎಂದು ಮನುಷ್ಯನ ಸೇವೆ ಮಾಡುವುದನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸುವುದರ ಮಹತ್ವವನ್ನು ಕುಲಶೇಖರರು ತೋರಿದ್ದಾರೆ ವಿವರಣೆ ನಿಜಾರ್ ನಿಜಾರ್ಥದಲ್ಲಿನ ಸಾಧುಸಂತರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುತ್ತಾರಲ್ಲದೆ ಸಾಮಾನ್ಯ ಮನುಜರ ತೃಪ್ತಿಗಾಗಲ್ಲ ಸುಪ್ರಸಿದ್ಧ ಕವಿ ರಾಘವಾಂಕನು ತನ್ನ ಸೋದರ ಮಾವನಾದ ಹರಿಹರನಿಂದ ಸಂಪೂರ್ಣ ವಿದ್ಯಾಭ್ಯಾಸ ಪಡೆದ ನಂತರ ಆ ರಾಜ್ಯದ ರಾಜನನ್ನು ಹೊಗಳಿ ಒಂದು ಗ್ರಂಥವನ್ನು ರಚಿಸಿ ಅದನ್ನು ಗುರುವಿಗೆ ಸಮರ್ಪಿಸಿದನು ಅದನ್ನು ಓದಿದ ಹರಿಹರನು ಕುಪಿತನಾಗಿ ರಾಘವಾಂಕನಿಗೆ ಕಪಾಳ ಮೋಕ್ಷ ಮಾಡಿದನು ಇದರ ಫಲವಾಗಿ ಅವನ ಮೂವತ್ತೆರಡು ಹಲ್ಲುಗಳೂ ಉದುರಿಹೋದು ಹೀಗೆ ಮಾಡಿದ ಹರಿಹರನು ರಾಘವಾಂಕನಿಗೆ ಸಾಮಾನ್ಯ ಮಾನವನಾದ ರಾಜನನ್ನು ಹೊಗಳಿ ಬರೆದಿರುವೆ ನಾನು ನಿನಗೆ ಕಲಿಸಿದ ವಿದ್ಯೆಯೂ ವ್ಯರ್ಥವಾಯಿತು ಬರೆಯುವುದಾದರೆ ಜಗದೊಡೆಯ ಪರಮಶಿವನನ್ನು ಕುರಿತು ಬರೆ ಎಂದು ತಿಳಿಸಿದನು ತನ್ನ ತಪ್ಪನ್ನರಿತ ರಾಘವಾಂಕನು ಪರಶಿವನನ್ನು ಕುರಿತು ಮೂವತ್ತೆರಡು ಅಧ್ಯಾಯಗಳಿಂದ ಕೂಡಿದ ಗ್ರಂಥವನ್ನು ರಚಿಸಿದನು ಅದರ ಒಂದೊಂದು ಅಧ್ಯಾಯವು ಮುಗಿಯುತ್ತಿದ್ದಂತೆ ಒಂದೊಂದು ಹಲ್ಲು ಮತ್ತೆ ಪಡೆದನಂತೆ ನಾವು ಮಾಡುವ ಕೆಲಸವೆಲ್ಲವನ್ನೂ ಪರಮಾತ್ಮನ ಕೈಂಕರ್ಯ ಎಂದು ಮಾಡಿದಾಗ ಅಹಂಕಾರಕ್ಕೆ ತಾಣವಿಲ್ಲದೆ ನಮ್ಮಲ್ಲಿ ಭಕ್ತಿ ಅಧಿಕವಾಗುತ್ತದೆ ಪರಮಾತ್ಮನೂ ಸಹ ತನ್ನ ಸೇವೆಗಿಂತ ತನ್ನ ಭಕ್ತರಿಗೆ ಸಲ್ಲಿಸುವ ಸೇವೆಯನ್ನೇ ಹೆಚ್ಚು ಮೆಚ್ಚುತ್ತಾನೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪರಮಾತ್ಮ ನಮಗೆ ಬಿಧಿಸಿದ ಕರ್ತವ್ಯವೆಂದು ಬಗೆದು ಅದನ್ನು ಅವನಿಗೆ ಅರ್ಪಿಸಿದಲ್ಲಿ ನಾವು ಈ ಕರ್ಮಫಲದ ಪ್ರಭಾವದಿಂದ ಮುಕ್ತರಾಗಿ ಸದಾ ಆನಂದವನ್ನು ಅನುಭವಿಸಬಹುದು ಯತ್ಕೃಷ್ಣ ಪ್ರಣಿಪಾತಧೂಲಿಧವಲಂ ತದ್ವರ್ಷ್ಮ ತದ್ವೈ ಶಿರೇತ್ರೇ ತಮಸೋಜಿತೇ ಸುರುಚಿರೇ ಸಾಧಿರ್ವಿಮಲೆಂದು ಶಂಕಧವಳ ಯಾ ಮಾಧವಧ್ಯಾಯಿನಿ ಸಾಮೃತವರ್ಷಿಣಿ ಪ್ರತಿಪದ ಯಾ ಸ್ತೌತಿ ನಾರಾಯಣಂ ಮುಗಿದ ಕೈಗಳಿಂದ ಬಾಗಿದ ತಲೆಯಿಂದ ರೋಮಾಂಚನಗೊಂಡ ಶರೀರದಿಂದ ಗದ್ಗದ ಕಂಠದಿಂದ ಆನಂದ ಬಾಷ್ಪದಿಂದ ತುಂಬಿದ ಕಣ್ಣುಗಳಿಂದ ನಿತ್ಯವೂ ಹೇ ಕಮಲನಯನ ನಿನ್ನ ಪಾದಪದ್ಮಗಳ ಧ್ಯಾನಾಮೃತವನ್ನು ಆಸ್ವಾದಿಸುವ ಸೌಭಾಗ್ಯವನ್ನು ನಮಗೆ ಕರುಣಿಸುವವನಾಗು ವಿವರಣೆ ಕುಲಶೇಖರರು ಬೇಡಿಕೊಳ್ಳುವುದು ಶ್ರೀಚರಣಗಳಲ್ಲಿನ ಭಕ್ತಿಯನ್ನು ಪ್ರತಿಕ್ಷಣವೂ ನಿನ್ನ ನಾಮಸ್ಮರಣೆಯನ್ನು ನಾನು ಮಾಡುವಂತೆ ಅನುಗ್ರಹಿಸು ಎಂಬುದೊಂದೇ ಕೋರಿಕೆ ಸಂಪತ್ತು ಐಶ್ವರ್ಯ ಪುತ್ರ ಪೌತ್ರಾದಿ ಸ್ವರ್ಗಸುಖ ಕಾಮಿನಿ ವಾಹನ ಕೀರ್ತಿ ಹಿರಿಮೆ ಆಯುಷ್ಯ ಆರೋಗ್ಯ ಇವು ಯಾವುವೂ ಕುಲಶೇಖರರ ಕೊಳ್ಳುವ ಪಟ್ಟಿಯಲ್ಲಿ ಇಲ್ಲ ಅವರ ಪಟ್ಟಿಯಲ್ಲಿ ಕೇವಲ ನಿತ್ಯವೂ ಭಗವಂತನ ಕೈಂಕರ್ಯವನ್ನು ಮಾಡುವ ಸೌಭಾಗ್ಯವನ್ನು ಕೊಡು ಎಂಬುದು ಬಯಕೆಗಳಿಲ್ಲದವನೇ ನಿಜವಾದ ಶ್ರೀಮಂತ ಎಲ್ಲ ಇದ್ದು ಇನ್ನೂ ಬೇಕು ಎನ್ನುವ ಎಂಬ ಆಸೆ ಇರುವವನೇ ಬಡವ ಎರಡು ವರ್ಷದ ವಯಸ್ಸಿನ ಮಕ್ಕಳು ನಿಜವಾಗಿ ಶ್ರೀಮಂತರು ಏಕೆಂದರೆ ಆ ವಯಸ್ಸಿನಲ್ಲಿ ಆಸೆಗಳೇ ಇರುವುದಿಲ್ಲ ಬುದ್ಧಿ ಬೆಳೆದಂತೆ ಹಸಿವು ಬೆಳೆದು ಆಸೆಗಳು ವೃದ್ಧಿಯಾಗುವುದು ಆಗ ಅವರು ದರಿದ್ರರಾಗುವರು ಆಸೆಯೇ ದುಃಖಕ್ಕೆ ಕಾರಣ ಆಸೆಗೆ ಕಾರಣ ಅಜ್ಞಾನ ನಮ್ಮ ಸ್ವರೂಪ ಜ್ಞಾನವನ್ನು ಮರೆತು ದೇಹದಲ್ಲಿ ನಾನು ಎಂಬ ಮಮಕಾರದ ಮಮಕಾರ ಭಾವನೆ ಉಂಟಾಗಿ ನಮ್ಮನ್ನು ಪರಮಾತ್ಮನಿಂದ ದೂರ ಮಾಡುವುದು ನಿದ್ರೆಯಲ್ಲಿ ಹಾಗೂ ಸಮಾಧಿ ಸ್ಥಿತಿಯಲ್ಲಿ ದೇಹದಲ್ಲಿ ನಾನು ಎಂಬ ಭಾವವು ಇಲ್ಲದಾಗುವುದು ಆಗ ಆ ಸ್ಥಿತಿಯಲ್ಲಿ ಬೇಡುವ ಅವಶ್ಯಕತೆಯೇ ಇರುವುದಿಲ್ಲ ಇದು ನಮ್ಮ ಸಹಜ ಸ್ಥಿತಿ ಇದನ್ನು ತಲುಪುವ ಮಾರ್ಗವೇ ಪೂಜೆ ಭಜನೆ ಜಪ ಧ್ಯಾನ ಇತ್ಯಾದಿಗಳು